ಏನ್ ಮಾಡ್ಬಿಡ್ರಿ ಯಾರು ಎಲ್ಲ ನಿಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಮತ್ತು ರಾಜ್ಯ ನಾಯಕರುಗಳಿಗೆ ಅಂದ್ರೆ ಭಾರತೀಯ ಜನತಾ ಪಕ್ಷದ ಹಲವಾರು ಗಣ್ಯರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಈ ಬಂಧನದ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ರು, ಧ್ವನಿಯನ್ನು ಎತ್ತಿದ್ರಲ್ಲಿ. ಸತ್ಯ ಈ ಜಗತ್ತಿಗೆ ಗೊತ್ತಿತ್ತು ಏನು ಅಂತೇಳಿ ಸುಮಾರು 51 ದಿವಸಗಳ ಕಾಲ ನಾನು ಅಜ್ಞಾತವನ್ನು ಮುಗಿಸಿ ಇವತ್ತು ಬಂದು ಮಾಧ್ಯಮದ ಮುಂದೆ ಬಂದ್ಕೊಟ್ಟಿದ್ದೀನಿ. ನಾನಲ್ಲಿ ನಮ್ಮ ರಾಜ್ಯ ನಾಯಕರಾಗಿರ್ಬೋದು, ರಾಷ್ಟ್ರೀಯ ನಾಯಕರಾಗಿರ್ಬೋದು, ಒಬ್ರು ಅಂತ ಅಲ್ಲ, ಎಲ್ಲಾ ನಾಯಕರಿಗೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ನನಗೆ ಅಲ್ಲಿ ಬಹಳ ವಿಶೇಷವಾಗಿ ನನ್ನ ಜಿಲ್ಲೆಯ ಲಕ್ಷಾಂತರ ಕಾರ್ಯಕರ್ತರುಗಳು, ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರುಗಳು, ನಮ್ಮ ಕಾರ್ಯಕರ್ತರುಗಳು, ಮತ್ತೆ ಸಾವಿರಾರು ಸಂಖ್ಯೆಯ ವಕೀಲರ ಪ್ರಾರ್ಥನೆ ಆ ಭಗವಂತನಿಗೆ ಮುಟ್ಟಿ ಇವತ್ತು ನನಗೆ ಬಿಡುಗಡೆ ಭಾಗ್ಯವನ್ನ ಕೊಟ್ಟಿದ್ದಾರೆ. ಅಲ್ಲಿ ನಾನು ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಜಗತ್ ಪ್ರಸಿದ್ಧವಾದಂತಹ ಹಾಸನ ಜಿಲ್ಲೆಯ ಮಾನವನ ಅರಾಜ ಹಾಕುವಂತ ಕೆಲಸ ಏನಾಯ್ತು ಈ ಒಂದು 2024 ಸಾಲಿನಲ್ಲಿ. ಯಾವುದೋ ಒಂದು ಕುಟುಂಬದ ದ್ವೇಷಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ ಆಯ್ತು. ಅದು ಹಲವಾರು ಕಾರಣಗಳಿದೆ, ತಮಗೆಲ್ಲ ಗೊತ್ತಿರೋ ವಿಚಾರ ಅದು. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ ಅಲ್ಲಿ. ಆದ್ರೆ ಮುಂದಿನ ತಿಂಗಳು ನಾನು ನಿಮ್ಮೆಲ್ಲರಿಗೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ. ಅಲ್ಲಿ ನಾನು ಈಗಾಗಲೇ ಈ ಸೆಷನ್ಸ್ ನಡೀತಾ ಇರೋದ್ರಿಂದ, ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನಮಂತ್ರಿಯವ್ರನ್ನ, ಮಾನ್ಯ ಗೃಹ ಸಚಿವರನ್ನ, ಮತ್ತೆ ಅನೇಕ ನಾಯಕರುಗಳನ್ನು ಭೇಟಿಯಾಗಿ ನಾನಲ್ಲಿ ಪ್ರಪ್ರಥಮ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ, ಸನ್ಮಾನ್ಯ ಶ್ರೀ ವಿಜಯನ್ರ ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತ ಎಲ್ಲ ಸಂಸದರನ್ನ ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅವರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಎಲ್ಲಾ ಕೇಂದ್ರ ಸಚಿವರನ್ನ ಆ ದಿನ ಇಲ್ಲಿ ಕರೆದು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕು, ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ನಾವು ಅಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಾನು ಕೂಡ ಮಾಡಿದ್ದೀನಿ. ನನ್ನಲ್ಲಿ ಯಾವ ಜಿಲ್ಲೆಗೆ ಕಳಂಕ ತಂದ್ರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದ್ರೆ JDS ಪಕ್ಷದ ಎಲ್ಲಾ ಶಾಸಕರು, ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, JDS ಪ್ರಮುಖ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು, ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಪರಾಜಿತ ಅಭ್ಯರ್ಥಿಗಳು, ಶಾಸಕರು ಎಲ್ಲರನ್ನು ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಗೆಲ್ಲಬೇಕು. ನಾವಲ್ಲಿ ಆಸನದಿಂದಲೇ ನಾವು ಅಧಿಕಾರವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ವಿ. ನಾವಲ್ಲಿ ಈಗಾಗಲೇ ನಾನು 2 ಸುತ್ತಿನ ಮಾತುಕತೆ ಆಗಿದೆ. ಅಲ್ಲಿ ವೆರಿ ಶಾರ್ಟ್ಲಿ HD ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಎಂಟ್ರಿ ಆಗ್ತಾರೆ. ಅಲ್ಲಿ ಇಲ್ಲಿ ರಾಜಕೀಯವನ್ನ ಈ ಜಾಗದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಾನು ಮನವಿಯನ್ನು ಕೂಡ ಮಾಡಿದ್ದೀನಿ. ನಾನಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಬಾರಿ ಆದರೂ ಕೂಡ ನೀವು ಇಲ್ಲಿ ಬರಬೇಕು. ನೀವು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಒಳಯನ್ಸ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಕುಮಾರಸ್ವಾಮಿ ಜೊತೆ ಮನವಿಯನ್ನು ಮಾಡಿದ್ದೀನಿ. ಮುಂದಿನ ದಿವಸಗಳಲ್ಲಿ ನಾವಲ್ಲಿ ನಮ್ಮ ಹಾಸನ ಜಿಲ್ಲೆಯನ್ನು ಸುಮಾರು 10,000 ಯುವಕರಿಗೆ ನಾವು ಉದ್ಯೋಗವನ್ನು ಕೊಡಿಸುವಂತ ಕೆಲಸವನ್ನು ಮಾಡಬೇಕು ನಾವು. ಆಮೇಲೆ ಯಾವುದೇ ಕಾರಣಕ್ಕೂ JDS ಕಾರ್ಯಕರ್ತರಾಗಿರಲಿ ಮತ್ತೆ BJP ಕಾರ್ಯಕರ್ತರಾಗಿರಲಿ ಗೊಂದಲಕ್ಕೀಡಾಗೋದು ಬೇಡ. ಅಲ್ಲಿ ನಮ್ಗೆ ನಾಯಕರಿಲ್ಲ ಅನ್ನೋದಕ್ಕೆ ಸಂದೇಹ ಬರೋದು ಬೇಡ. ಅಲ್ಲಿ ನಾನು ಸಂಪೂರ್ಣ ಸಾರಥ್ಯವನ್ನು ವಹಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಪ್ರೀತಮ್ ಜಿ ಇರ್ಬೋದು, ನಾನಿರ್ಬೋದು, ಅಲ್ಲಿ ಎಲ್ಲರೂ ಕೂಡ ವಿಶ್ವಾಸದಿಂದ ಒಟ್ಟಿಗೆ ಹೋಗಿ ನಾವಲ್ಲಿ ಪಕ್ಷದ ನಾಯಕರುಗಳನ್ನ ಕರೆಸಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ಈ ಒಂದು ರಣರಂಗವನ್ನು ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ನಾವಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಅಂದ್ರೆ August 15 ಒಳಗಡೆ ನಾನು ಅವ್ರನ್ನ ಭೇಟಿ ಮಾಡಿ ನಾನಲ್ಲಿ ಯಾವ ದಿವಸ ಅಂತ ನಿಗದಿ ಮಾಡಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ಈ ಜಿಲ್ಲೆಯ ಮಣ್ಣಿನ ಮಗ ಅಂತ ಹೆಸರಾದಂತ ಸನ್ಮಾನ್ಯ ಶ್ರೀ ಪೂಜ್ಯ ದೇವೇಗೌಡರಿಗೆ ನಾವು ಅದ್ದೂರಿಯಾದ ಸನ್ಮಾನವನ್ನು ಇಟ್ಕೊಂಡು ಬರ್ತೀವಿ. ಅವತ್ತಿನ ದಿವಸ ಎಲ್ಲಾ ಸಚಿವರಿಗೆ ಸನ್ಮಾನವನ್ನು ಇಟ್ಕೊಂಡು ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಮೈತ್ರಿ ನಾವು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಏನ್ ತೀರ್ಮಾನವನ್ನು ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.
ಯಾವುದೇ ಕಾರಣಕ್ಕೂ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗೋದು ಬೇಡ ಆಗಿ. ಕೆಲವರು ಅಧಿಕಾರ ಮತದಿಂದ ಮೆರೀತಾ ಇದ್ದಾರೆ ಅಲ್ಲಿ, ನನಗೆ ಅಧಿಕಾರ ಇದೆ, ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ತಕ್ಕ ಪಾಠ ಕಲಿಸ ಬರ್ತದಲ್ಲಿ. ಪಕ್ಷಕ್ಕೆ ನಾವು ಪ್ರಾಮಾಣಿಕವಾಗಿ ಭದ್ರಾಗಿರ್ಬೇಕು ನಾವೆಲ್ಲರೂ ಕೂಡ ನಮ್ಮಲ್ಲಿ. ಹಾಗಾಗಿ ಯಾರು ಕೂಡ ಯಾವುದೇ ದ್ವೇಷ ಅಸೂಯೆಯನ್ನು ಬಿಟ್ಟು ನಾವಲ್ಲಿ ಒಗ್ಗಟ್ಟಾಗಿ ನಿಂತುವಲ್ಲಿ ಹಾಸನ ಜಿಲ್ಲೆ ಒಂದೇ ಒಂದು ತಾಲೂಕು ಪಂಚಾಯತಿನ ಕೂಡ ನಾವು ಬೇರೆ ಪಕ್ಷಕ್ಕೆ ಬಿಟ್ಕೊಡದ ರೀತಿಯಲ್ಲಿ ಮೈತ್ರಿ ಪಕ್ಷದಿಂದ ಎಲ್ಲಾ ತಾಲೂಕು ಪಂಚಾಯತಿಗಳಲ್ಲಿ, ಎಲ್ಲಾ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವು ಗೆಲುವು ಸಾಧಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯ ಅಧಿಕಾರ ಹಿಡಿಯುವಂತ ಕೆಲಸದಲ್ಲಿ ಸಾರಥ್ಯವನ್ನು ನಾನು ಆ ಸಾರಥ್ಯ ವಹಿಸಿಕೊಳ್ಳುವಂತದ್ರಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತೀನಿ. ಹಾಗಾಗಿ ಎಲ್ಲ ನನ್ನ ಬಿಜೆಪಿಯ ಮತ್ತೆ ಜೆಡಿಎಸ್ ಕಾರ್ಯಕರ್ತರಿಗೆ ನಾನು ವಿಶೇಷ ಮನವಿ ಅಂತಂದ್ರೆ, ನಿಮ್ಮ ಜೊತೆ ನಾನು ಇದ್ದೀನಿ, ನಾನಲ್ಲಿ ನಾನು ಯಾವುದೇ ಕಾರಣಕ್ಕೆ ಹಿಂದೆ ಹೋಗುವಂತ ಪ್ರಶ್ನೆ ಇಲ್ಲ ಅಲ್ಲಿ. ನಾನು ವಲಯ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರ್ಬೋದು ಅಲ್ಲಿ, ಆದ್ರೆ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀನಿ ನಾನಲ್ಲಿ. ಮುಂದಿನ ದಿವಸಗಳಲ್ಲಿ ನಿಮಗೆ ಅಲ್ಲಿ ನಿಮಗೆ ಗೊತ್ತಾಗ್ತದಲ್ಲಿ ಹಾಸನ ಜಿಲ್ಲೆಗೆ ಎಂತ ಒಂದು ಪರಮಾಧಿಕಾರ ಬರ್ತದೆ ಅಂತಂದೇಳಿ ನೀವೆಲ್ಲ ಕಾಯ್ದು ನೋಡ್ತಾ ಇರೀವಿ ಅಲ್ಲಿ. ವೆರಿ ಶಾರ್ಟ್ಲಿ ನಾನು ನಿಮ್ಗೆ ಎಲ್ಲರೂ ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ ನಾನು. ನಮಸ್ಕಾರ. ಈಗ ನಾನು ಹೇಳಿದೆ ಅಲ್ಲಿ, ಈ ಸ್ವಲ್ಪ ದಿವಸ ಮುಗಿದ ಬಿಡ್ಲಿ ಅಲ್ಲಿ, ನಾನು ಹೇಳದ್ ಬೇಕಾದ್ರೆ ನಿಮ್ಗೆಲ್ಲ ಸತ್ಯ ಹೊರಗೆ ಬರ್ತದೆ. ಅದಕ್ಕೆ ಅದು ಇನ್ವೆಸ್ಟಿಗೇಷನ್ ಟೀಮ್ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಅವರು ಹೊರಗೆ ಹಾಕ್ತಾರಲ್ಲ ಅಲ್ಲಿ, ಎಲ್ಲ ಕಾಯ್ದು ನೋಡೋಣ ಅಲ್ಲಿ. ಸಂಬಂಧಪಟ್ಟಂಗೆ ನೀವೊಂದು ಮಹತ್ವದ ವಿಚಾರವನ್ನ ಕೋರ್ಟ್ ಮುಂದೆ ಶೇರ್ ಮಾಡ್ಕೊಂಡು ಸ್ವಲ್ಪ ಇದೆ ಅಂತ ವೇಟ್ ಮಾಡಿ ಅಂತ ಹೇಳಿದ್ನಲ್ಲ ನಾನು. ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಆಫರ್ ಇತ್ತು, ಯಾರೋ ಒಂದಷ್ಟು ಇದು ಮಾಡಿದ್ರು ಅಂತ ನಾನು ಸ್ವಲ್ಪ ಕಾಯಿಲೆ ಅಂತ ಹೇಳಿದ್ದೀನಿ ನಿಮಗೆ ಅಲ್ಲಿ. ಸತ್ಯ ಹೊರಗೆ ಬರ್ತದಲ್ಲಿ, ಅಲ್ಲಿ ಅದನ್ನ ಸಮೀಪಸ ಕಾಯ್ಬೇಕಲ್ಲ ನಾವಲ್ಲಿ. ಸಾಕ್ಷಿಯಾಗಿದ್ದೀನಿ ಅವ್ರಿಗೆಲ್ಲರಿಗೂ. ಈಗ ಒಂದು ಯಾವುದೇ ಒಂದು ಪ್ರಕರಣಕ್ಕೆ ತನಿಖೆಗೆ ಕರೆದಾಗ ನಾವಲ್ಲಿ ತನಿಖೆ ಸಹಕಾರ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅವ್ರಿಗೆ ಎಲ್ಲಾ ರೀತಿ ತನಿಖೆ ಸಹಕಾರವನ್ನು ಮಾಡಿದ್ದೀನಿ ನಾನಲ್ಲಿ. ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾದಂತ ಎಲ್ಲಾ ರೀತಿ ನಾನು ಸಹಕಾರ ಕೊಟ್ಟಿರೋದ್ರಿಂದ ನಾವಲ್ಲಿ. ಅದು ಅಂತಿಮ ಘಟ್ಟ ಬರೋದ್ ನಾ ಕಾಯ್ಬೇಕಲ್ವಾ. ಹಾಗಾಗಿ ತನಿಖೆ ಮುಕ್ತಾಯವಾದ ಮೇಲೆ ಎಲ್ಲ ಸತ್ಯ ಹೊರಗೆ ಬರ್ತದೆ. ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ನೀವೇ ಕಣ್ಣಾರ ನೋಡಿರೋಂತ ನೀವಲ್ಲಿ ಅದೊಂದು ಹೇಳಿ ಸರ್. ಈಗ ನಿಮ್ಮನ್ನೇ ಸಂಪರ್ಕ ಮಾಡಿದ್ರ ಮಾತಾಡಲೇ ಮಾತಾಡಕ್ ಸಾಧ್ಯ ಇಲ್ಲ ಅಲ್ವಾ, ಯಾಕೆ ತಲೆಕರಿಸ್ಕೋಬೇಕು ಅದನ್ನಲ್ಲಿ. ಹಾಗಾಗಿ ನನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೊಂದ್ಸಲ ಧನ್ಯವಾದ ಹೇಳ್ತೀನಿ ನಾವಲ್ಲಿ. ದಯಮಾಡಿ ನೀವು ಒಳ್ಳೆ ದಾರಿಯಲ್ಲಿ ನಡೆದ್ರೆ ಮುಂದೆ ನಿಮ್ಮ ರಾಜಕೀಯ ಭವಿಷ್ಯ ಇದೆ ಅಲ್ಲಿ. ಮತ್ತೆ ದ್ವೇಷ ಅಸೂಯ ಸಾಧಿಸಕ್ಕೆ ಹೋಗ್ತದೆ ಅಂತಾರೆ, ಮುಂದಿನ ಸಹ ನಿಮಗೂ ಕೂಡ ಭವಿಷ್ಯ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ಇನ್ನೊಂದು ನಿಮ್ಮ ಮೇಲೆ